ಸೊ ಇದು ತುಂಬಾ ಈಗಿರುವಂತ ಮಕ್ಕಳಿಗೆ ಗೊತ್ತೇ ಆಗೋದಿಲ್ಲ. ಇದೆಲ್ಲ ಗಾಣ ಅಂತ ಕರಿತೀವಿ. ಮುಂಚೆ ಎಲ್ಲ ಎತ್ತಿನ ಗಾಣಗಳಿತ್ತು, ಎಣ್ಣೆ ತೆಗೆಯಕ್ಕೂ ಕೂಡ ಇದೇ ರೀತಿಯಾಗಿ ಗಾಣವನ್ನ ಮಾಡ್ತಾ ಇದ್ರು. ಸೊ ಇದು ಈಗ ಮಹಾರಾಷ್ಟ್ರದಲ್ಲಿ ಕಂಡು ಬರುತ್ತೆ. ಈ ರೀತಿಯಾಗಿ ನಶಿಸಿ ಹೋಗ್ತಾ ಇದೆ ಎಲ್ಲವೂ ಕೂಡ. ಸೊ ಎತ್ತಿನ ಮೂಲಕವಾಗಿ ಬಳಸ್ತಾ ಇದ್ದಂತಹ ಕಬ್ಬಿನ ಹಾಲಿನ ಗಾಣ, ಇನ್ನೊಂದು ಕಡೆಗೆ ಎಣ್ಣೆ ಬಳಕೆ ಮಾಡ್ತಾ ಇದ್ರು. ಟೆಕ್ನಾಲಜಿ ಅಪ್ಗ್ರೇಡ್ ಆದಂಗೆ ಆದಂಗೆ ಇವೆಲ್ಲ ಬದಲಾವಣೆ ಆಗುತ್ತೆ. ಎಷ್ಟು ಚಂದ ಅಲ್ವೇನ್ರಿ ನೋಡಿ. ಅಲ್ಲಿ ತೋರಿಸ್ತೀನಿ ನಿಮ್ಗೆ ಹೇಗ್ ಮಾಡ್ತಾರೆ ಏನು. ಕಬ್ಬಿನ ಹಾಲು ಕುಡಿಯೋದ್ರಿಂದ ಏನ್ ಲಾಭ? ಬಿಸಿಲಿನಲ್ಲಿ ಕಬ್ಬಿನ ಹಾಲು ಕುಡಿಯೋದ್ರಿಂದ ಬಿಸಿಲಿನ ಜಡದಿಂದ ನಾವು ಪಾರಾಗಬಹುದು. ಇನ್ನು ಕಬ್ಬಿನ ಹಾಲು ನಿಮಗೆ ತ್ವರಿತ ಶಕ್ತಿಯನ್ನ ನೀಡುತ್ತೆ. ಕಬ್ಬಿನ ಹಾಲು ತತ್ಕ್ಷಣ ದೇಹಕ್ಕೆ ಶಕ್ತಿ ಕೊಡುತ್ತೆ. ಜ್ಯೂಸ್ ನಲ್ಲಿರುವ ಸಕ್ಕರೆ ಅಂಶ ದೇಹದಿಂದ ಸುಲಭವಾಗಿ ಹೀರಲ್ಪಡೋದ್ರಿಂದ ಸಕ್ಕರೆ ಮಟ್ಟವನ್ನ ಪುನಃ ತುಂಬಿಸೋಕೆ ಬಳಕೆಯಾಗುತ್ತೆ. ಇನ್ನು ಕಬ್ಬಿನ ರಸವು ಯಕೃತ್ತಿನ ಕಾರ್ಯವನ್ನ ಹೆಚ್ಚಿಸುತ್ತೆ. ಕಾಮಾಲೆಯಂತಹ ಪಿತ್ತಜನಕಾಂಗದ ಸಂಬಂಧಿಸಿದ ಕಾಯಿಲೆಗಳಿಗೆ ಕಬ್ಬಿನ ರಸವು ಅತ್ಯುತ್ತಮ ನೈಸರ್ಗಿಕ ಚಿಕಿತ್ಸೆಗಳಲ್ಲಿ ಒಂದಾಗಿದೆ. ಕಬ್ಬಿನ ಹಾಲು ಕ್ಷಾರೀಯ ಸ್ವಭಾವವನ್ನು ಹೊಂದಿರೋದ್ರಿಂದ ಇದು ದೇಹದಲ್ಲಿ ಎಲೆಕ್ಟ್ರೋಲೈಟ್ ಸಮತೋಲನವನ್ನ ಕಾಪಾಡಿಕೊಳ್ಳೋಕೆ ಸಹಾಯ ಮಾಡುತ್ತೆ. ಕ್ಯಾನ್ಸರ್ ವಿರುದ್ಧ ಹೋರಾಡಲು ಸಹಾಯಕಾರಿ. ಕ್ಯಾಲ್ಸಿಯಂ, ಮೆಗ್ನೀಷಿಯಂ, ಪೊಟ್ಯಾಸಿಯಂ, ಕಬ್ಬಿಣ ಮತ್ತು ಮ್ಯಾಂಗನೀಸ್ ಹೆಚ್ಚಿನ ಸಾಂದ್ರತೆಯನ್ನ ಕಬ್ಬಿನ ಹಾಲು ಹೊಂದಿದೆ. ಹೀಗಾಗಿ ಇದು ದೇಹದಲ್ಲಿ ಕ್ಯಾನ್ಸರ್ ಕೋಶಗಳನ್ನ, ವಿಶೇಷವಾಗಿ ಪ್ರಾಸ್ಟೇಟ್ ಮತ್ತು ಸ್ತನ ಕ್ಯಾನ್ಸರ್ ಅನ್ನ ತಡೆಯಲು ಸಹಾಯ ಮಾಡುತ್ತೆ. ಜೀರ್ಣಾಂಗ ವ್ಯವಸ್ಥೆಯನ್ನ ಸುಗಮಗೊಳಿಸುತ್ತೆ. ಕಬ್ಬಿನ ರಸದಲ್ಲಿರುವ ಪೊಟ್ಯಾಸಿಯಂ ಹೊಟ್ಟೆಯಲ್ಲಿನ ಪಿಎಚ್ ಮಟ್ಟವನ್ನ ಸಮತೋಲನಗೊಳಿಸುತ್ತೆ. ಜೀರ್ಣಕಾರಿ ರಸಗಳ ಸ್ರವಿಸುವಿಕೆಯನ್ನ ಸುಗಮಗೊಳಿಸುತ್ತೆ. ಇದು ಹೊಟ್ಟೆಯ ಸೋಂಕನ್ನ ತಡೆಯೋಕೆ ಬಹಳ ಸಹಕಾರಿಯಾಗಿದೆ. ಸಕ್ಕರೆ ಕಾಯಿಲೆ ಇರೋರಿಗೂ ಕಬ್ಬಿನ ರಸ ಸಹಾಯಕಾರಿ. ಹೇಗೆ? ಕಬ್ಬಿನ ರಸದಲ್ಲಿ ಹೆಚ್ಚಿನ ಸಕ್ಕರೆ ಅಂಶ ಇದ್ರೂ ಕೂಡ ಇದು ನೈಸರ್ಗಿಕ ಸಕ್ಕರೆಯಾಗಿರೋದ್ರಿಂದ ಮಧುಮೇಹಿಗಳು ಈ ರಸವನ್ನ ಸೇವಿಸೋದ್ರಿಂದ ಯಾವುದೇ ತೊಂದರೆ ಇಲ್ಲ. ಆದರೆ ಮಿತವಾಗಿ ಸೇವಿಸಬೇಕು. ಕಬ್ಬಿನ ಹಾಲು ಕಡಿಮೆ ಗ್ಲೈಸೆಮಿಕ್ ಸೂಚಿಯನ್ನ ಹೊಂದಿದ್ದು ಅದು ರಕ್ತದಲ್ಲಿನ ಗ್ಲೂಕೋಸ್ ಮಟ್ಟದಲ್ಲಿ ಆಗಾಗ್ಗೆ ಏರಿಕೆಯಾಗುವುದನ್ನ ತಡೆಯುತ್ತೆ. ಹಾಗಾಗಿ ಬಹಳ ಸಹಕಾರಿ. ಕಬ್ಬಿನ ಹಾಲು ಮೂತ್ರಪಿಂಡದ ಆರೋಗ್ಯವನ್ನ ಕಾಪಾಡುತ್ತೆ. ಕಡಿಮೆ ಕೊಲೆಸ್ಟ್ರಾಲ್, ಕಡಿಮೆ ಸೋಡಿಯಂ ಆಹಾರ, ಸ್ಯಾಚುರೇಟೆಡ್ ಕೊಬ್ಬುಗಳಿಲ್ಲದ ಕಬ್ಬಿನ ರಸವು ಮೂತ್ರಪಿಂಡಗಳನ್ನು ಆರೋಗ್ಯವಾಗಿಡಲು ಸಹಾಯ ಮಾಡುತ್ತೆ. ಸೋಂಕು, ದೇಹದ ಉರಿಯೂತ ಕಡಿಮೆ ಮಾಡಲು ಬಹಳ ಸಹಾಯಕಾರಿ. ಕಬ್ಬಿನ ಹಾಲಿಗೆ ನಿಂಬೆಹಣ್ಣಿನ ರಸ ಬೆರೆಸಿ ಕುಡಿದ್ರೆ ಇದು ಲೈಂಗಿಕವಾಗಿ ಹರಡುವ ರೋಗಗಳು, ಮೂತ್ರದ ಸೋಂಕುಗಳು, ಮೂತ್ರಪಿಂಡದ ಕಲ್ಲುಗಳು ಮತ್ತು ದೇಹದಲ್ಲಿ ಆಗುವಂತಹ ಉರಿಯೂತವನ್ನು ಕಡಿಮೆ ಮಾಡೋಕೆ ಸಹಾಯ ಮಾಡುತ್ತೆ. ಮೂಳೆಗಳು ಮತ್ತು ಹಲ್ಲುಗಳ ಬೆಳವಣಿಗೆಗೆ ಸಹಾಯ ಮಾಡುತ್ತೆ. ಅದ್ರ ಜೊತೆಗೆ ಇಲ್ಲಿ ಬರುವಂತ ಜಾಗಗಳಲ್ಲೆಲ್ಲ ಒಂಚೂರು ಕೂತ್ಕೊಳ್ಳೋಕೆ ಜೋಕಾಲಿ ಎಲ್ಲ ರೀತಿಯಲ್ಲೂ ತುಂಬಾ ಚೆನ್ನಾಗಿ ಡೆಕೋರೇಟಿವ್ ಆಗಿ ಮಾಡಿರ್ತಾರೆ. ಹಿಂದಿನ ಕಾಲದಲ್ಲಿ ಚಿಕ್ಕ ಮಕ್ಕಳು ಮತ್ತು ಹದಿಹರೆಯದವರಿಗೆ ಕಬ್ಬನ್ನ ಜಗಿಯೋದು ಹವ್ಯಾಸ ಆಗಿತ್ತು. ಕಬ್ಬನ್ನ ನೇರವಾಗಿ ತಿನ್ನಬೇಕಂತ ಏನಿಲ್ಲ. ನೀವು ಕ್ಯಾಲ್ಸಿಯಂ ಸಮೃದ್ಧ ಕಬ್ಬಿನ ರಸ ಕುಡಿದ್ರೂ ಸಾಕು. ಇದು ನಿಮ್ಮ ಅಸ್ಥಿಪಂಜರದ ವ್ಯವಸ್ಥೆ, ಮೂಳೆಗಳು ಮತ್ತು ಹಲ್ಲುಗಳ ಸರಿಯಾದ ಬೆಳವಣಿಗೆಯನ್ನ ಇಡುತ್ತೆ. ಇದು ಹಲ್ಲುಗಳಿಗೆ ಹಾನಿಯಾಗದಂತೆ ರಕ್ಷಣೆ ಮಾಡುತ್ತೆ. ಕಬ್ಬಿನ ರಸವು ಬಾಯಿಯ ದುರ್ವಾಸನೆ ಮತ್ತು ದಂತಕ್ಷಯವನ್ನು ದೂರವಿಡುತ್ತೆ. ಕ್ಯಾಲ್ಸಿಯಂ ಮತ್ತು ಫಾಸ್ಫರಸ್ ಸೇರಿದಂತೆ ಖನಿಜಗಳಲ್ಲಿ ಕಬ್ಬು ಸಮೃದ್ಧವಾಗಿದೆ ಮತ್ತು ಹಲ್ಲಿನ ದಂತ ಕವಚವನ್ನು ನಿರ್ಮಿಸೋಕೆ, ಹಲ್ಲುಗಳನ್ನು ಬಲಪಡಿಸೋಕೆ ಇದು ಬಹಳ ಸಹಾಯ ಮಾಡುತ್ತೆ. ಅವುಗಳು ಹಲ್ಲು ಕೊಳೆಯದಂತೆ ಸಹಾಯ ಮಾಡುತ್ತೆ. ಬಾಯಿಯ ದುರ್ವಾಸನೆಯನ್ನು ಕೂಡ ಇದು ನಿವಾರಿಸುತ್ತೆ. ಕಬ್ಬಿನ ರಸವು ಗ್ಲೈಕೋಲಿಕ್ ಆಮ್ಲದಂತಹ ಆಲ್ಫಾ ಹೈಡ್ರಾಕ್ಸಿ ಆಮ್ಲಗಳನ್ನು ಒಳಗೊಂಡಿರೋದ್ರಿಂದ ಇದು ಜೀವಕೋಶದ ವಹಿವಾಟನ್ನು ಹೆಚ್ಚಿಸುತ್ತೆ, ಚರ್ಮವನ್ನ ಕಾಂತಿಯುತವಾಗಿ ಮಾಡುತ್ತೆ. ಈಗ ಅದರಿಂದನೇ ತೆಗೆದಿರುವಂತಹ ಕಬ್ಬಿನ ಹಾಲನ್ನ ಕುಡಿಯೋ ಕೆಲಸ ಮಾಡ್ತಾ ಇದ್ದೀನಿ. ಚೆನ್ನಾಗಿದೆ, ಲೆಮನ್ ಗಿಮನ್ ಎಲ್ಲ ಯೂಸ್ ಮಾಡಿದ್ದಾರೆ, ಸಖತ್ತಾಗಿದೆ. ನೀವು ಈ ಕಡೆಗೆ ಬಂದ್ರೆ ಟ್ರೈ ಮಾಡಿ ಈ ತರ. ಮೊಡವೆಗಳನ್ನ ಗುಣಪಡಿಸಲು ಸಹಾಯ ಮಾಡುತ್ತೆ. ಕಬ್ಬಿನ ರಸದ ನಿಯಮಿತ ಬಳಕೆಯು ಮೊಡವೆಗಳಂತಹ ಚರ್ಮದ ಸಮಸ್ಯೆಗಳನ್ನು ಕಡಿಮೆ ಮಾಡಲು ಮತ್ತು ಗುಣಪಡಿಸಲು ಬಹಳ ಸಹಾಯ ಮಾಡುತ್ತೆ. ಸೊ ಇದಿಷ್ಟೇ ಅಲ್ಲ, ನೇರವಾಗಿ ಕಬ್ಬಿನ ಹಾಲನ್ನು ಕುಡಿಯೋದ್ರ ಜೊತೆಗೆ ನಿಮ್ಮ ಮುಖದ ಚರ್ಮದ ಸಮಸ್ಯೆಗಳನ್ನು ನಿವಾರಿಸಬೇಕು ಅಂತಂದರೆ ಮುಲ್ತಾನಿ ಮಿಟ್ಟಿಯೊಂದಿಗೆ ಕಬ್ಬಿನ ರಸ ಬೆರೆಸಿ 20 ನಿಮಿಷ ಹಚ್ಚಿಕೊಂಡು ನಂತರ ಮುಖವನ್ನು ತೊಳೆದ್ರೆ ಬಹಳ ಚೆನ್ನಾಗಿರುತ್ತೆ, ಕಾಂತಿಯುತವಾಗಿರುತ್ತೆ. ಜಾಗ
ಇವಕ್ಕೆಲ್ಲ ನ್ಯಾಚುರಲ್ ಆಗಿರುವಂತ ಇವಕ್ಕೆಲ್ಲ ಸ್ವಲ್ಪ ಜಾಸ್ತಿ ನಾವು ಪ್ರೋತ್ಸಾಹ ಕೊಡಬೇಕು.